ಮಸೀದಿ ಸರ್ವೆಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಕಾರ. ಕೋರ್ಟ್ ಕಮಿಷನರ್ ನೇಮಕ ರದ್ದುಪಡಿಸಲು ಸುಪ್ರೀಂ ನಕಾರ. ಸುಪ್ರೀಂ ಕೋರ್ಟ್ನಲ್ಲಿ ಮಸೀದಿ ಆಡಳಿತ ಮಂಡಳಿಗೆ ಹಿನ್ನಡೆ. ಮಸೀದಿ ಸರ್ವೆಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕೋರ್ಟ್ ಕಮಿಷನರ್ ನೇಮಕ ರದ್ದುಪಡಿಸಬೇಕು ಅನ್ನುವಂತಹ ವಾದವನ್ನು ಕೂಡ ಮಂಡಿಸಿತ್ತು ಆಡಳಿತ ಮಂಡಳಿ. ಆದರೆ ಇದಕ್ಕೆ ಈಗ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕೊಳದ ನೀರು ಬಳಸಲು ಅವಕಾಶ ನೀಡದಂತೆ ಸಾಲಿಸಿಟರ್ ಜನರಲ್ ಮನವಿಯನ್ನ ಮಾಡಿದ್ದಾರೆ. ಕೊಳದ ನೀರು ಬಳಸಲು ಅವಕಾಶ ಕೊಡುವಂತೆ ಮಸೀದಿ ಮಂಡಳಿ ವಾದವನ್ನ ಮಾಡಿತ್ತು. ಕೊಳದ ನೀರು ಬಳಸಲು ಅವಕಾಶ ನೀಡದಂತೆ ಸಾಲಿಸಿಟರ್ ಜನರಲ್ ಮನವಿಯನ್ನ ಮಾಡಿತು. ಕೊಳದ ನೀರು ಬಳಸಿದ್ರೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ ಅಂತ ಸಾಲಿಸಿಟರ್ ಜನರಲ್ ಮನವಿಯನ್ನ ಮಾಡ್ತಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮಸೀದಿಯ ಆಡಳಿತ ಮಂಡಳಿಗೆ ಒಂದು ರೀತಿ ಹಿನ್ನಡೆ. ಈ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಒಂದು ಗಂಟೆಯ ವಾದ ಪ್ರತಿವಾದದಲ್ಲಿ ಕೋರ್ಟ್ ಕಮಿಷನರ್ ಉದ್ದೇಶ ಪೂರ್ವಕವಾಗಿ ಆಯ್ದ ವರದಿಯನ್ನ ಸೋರಿಕೆ ಮಾಡಿದ್ದಾರೆ, ಹಾಗಾಗಿ ಕೋರ್ಟ್ ಕಮಿಷನ್ ರದ್ದು ಮಾಡಬೇಕು ಅಂತ ಮಸೀದಿಯ ಆಡಳಿತ ಮಂಡಳಿ ಮನವಿಯನ್ನ ಮಾಡಿತ್ತು. ಆದ್ರೆ ಈಗ ಅದಕ್ಕೆ ಹಿನ್ನಡೆ ಅನ್ನುವಂಥದ್ದು ಆಗ್ತಾ ಇದೆ ಅಲ್ವಾ? ಮೇಡಮ್ ನೋಡಿ, ಇಡೀ ಒಂದು ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಅಂಜುಮನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತಂದ್ರು. ಕೋರ್ಟ್ ಕಮಿಷನರ್ ಏನ್ ಅಜಯ್ ಮಿಶ್ರಾ ನೇಮಕ ಆಗಿತ್ತು ಅದನ್ನು ನಾವು ವಿರೋಧಿಸಿದ್ವಿ. ಆದ್ರೆ ಅಜಯ್ ಮಿಶ್ರಾ ಮತ್ತು ವಿಶಾಲ್ ಸಿಂಗ್ ಇಬ್ರು ಕೂಡ ಇಡೀ ಒಂದು ಸರ್ವೆಯ ರಿಪೋರ್ಟ್ ಅನ್ನ ಮಾಧ್ಯಮಗಳಿಗೆ ಬಹಿರಂಗ ಪಡಿಸಿದ್ರು. ನ್ಯಾಯಾಲಯಕ್ಕೆ ಸಲ್ಲಿಸುವ ಮುಂಚೆ ಅಂತಕ್ಕಂಥದನ್ನ ಗಮನಕ್ಕೆ ತಂದು ಆ ಕೋರ್ಟ್ ಕಮಿಷನರ್ ಅಪಾಯಿಂಟ್ಮೆಂಟ್ ಅನ್ನೇ ರದ್ದುಪಡಿಸಿ, ಅಂದ್ರೆ ಅದನ್ನ ಹಿಂದಕ್ಕೆ ಹೋಗಿ ಅಂತಕ್ಕಂಥದನ್ನ ಹೇಳಿದ ಹಾಗೆ. ಆದ್ರೆ ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ಸೂಚಿಸಿಲ್ಲ. ನೋಡಿ, ಸುಪ್ರೀಂ ಕೋರ್ಟ್ ನಿನ್ನೆ ನೀಡಿರ್ತಕ್ಕಂಥ ತಡೆಯಾಜ್ಞೆ ಕೇವಲ ಸೆಷನ್ಸ್ ಕೋರ್ಟ್ ಆದೇಶ ನೀಡುವುದಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಸರ್ವೆಯನ್ನ ನಡೆಸಿರ್ತಕ್ಕಂಥದ್ದೇ ಕಾನೂನು ಬಾಹಿರ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ. ಹೀಗಾಗಿ ಇವತ್ತು ನ್ಯಾಯಮೂರ್ತಿ ಚಂದ್ರಚೂಡ್ ಅಧ್ಯಕ್ಷತೆಯ ಪೀಠ ಅಭಿಪ್ರಾಯವನ್ನ ಪಡೆದು ಸೆಲೆಕ್ಟಿವ್ ಮೀಡಿಯಾ ಲೀಕ್ಸ್ ಗಳನ್ನ ಮಾಡಿದ್ದು ತಪ್ಪು, ಈ ರೀತಿಯ ಮೀಡಿಯಾ ಲೀಕ್ ಗಳನ್ನ ಇನ್ನು ಮುಂದೆ ಮಾಡಬಾರದು ಅಂತಕ್ಕಂಥದ್ದನ್ನ ಕೂಡ ಸ್ಪಷ್ಟ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಕೋರ್ಟ್ ಅಪಾಯಿಂಟೆಡ್ ಕಮಿಷನರ್ನ ಸರ್ವೆ ಕಾರ್ಯ ಇದೆ, ಅದು ಕಾನೂನು ಬಾಹಿರ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಎಲ್ಲೂ ಹೇಳಿಲ್ಲ. ಅದರ ಬದಲಾಗಿ 8 ವಾರಗಳ ಕಾಲ ಇಡೀ ಒಂದು ನಿನ್ನೆ ನೀಡಿರ್ತಕ್ಕಂಥ ತಡೆಯಾಜ್ಞೆ ಮುಂದುವರಿಯುತ್ತೆ. ಆದ್ರೆ ಅಲ್ಲಿಯವರೆಗೆ 1991ರಲ್ಲಿ ಕಾಶಿಯ ಕೆಲ ಪಂಡಿತರು ಅಲ್ಲಿನ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನ ಒಂದು ಅರ್ಜಿಯನ್ನ ದಾಖಲಿಸಿದ್ರು. ಅದು ಔರಂಗಜೇಬ್ ಅದನ್ನ ಮಂದಿರ ಬಿಡಿಸಿ ಮಸೀದಿಯನ್ನ ಕಟ್ಟಿಸಿದ್ದ, ಹೀಗಾಗಿ ನಮಗೆ ಅಲ್ಲಿ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ನಂತರ ಆ ಪ್ರಕರಣದಲ್ಲೂ ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಉತ್ಖನನ ನಡಿಬೇಕು ಅಂತಕ್ಕಂತ ಒಂದು ಆದೇಶ ಬಂತು. ಅದನ್ನ ಸುನ್ನಿ ವಕ್ಫ್ ಬೋರ್ಡ್ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿತ್ತು, ಅದಕ್ಕೆ ತಡೆಯಾಜ್ಞೆ ಕೂಡ ದೊರಕಿತ್ತು. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ 1991ರ ಅರ್ಜಿ ಏನಿದೆ, ಮೆಂಟೆನಬಿಲಿಟಿ ಆಫ್ ದಿ ಕೇಸ್ ಏನಿದೆ, ಅಂದ್ರೆ ಅಲ್ಲಿ ಪೂಜೆಗೆ ಅವಕಾಶವನ್ನ ಕೊಡಿ ಅಂತಕ್ಕಂತ ಒಂದು ಪ್ರಕರಣ ಏನಿದೆ, ಅದರ ಬಗ್ಗೆ ಜಿಲ್ಲಾ ನ್ಯಾಯಾಧೀಶರೊಬ್ಬರು ಇಡೀ ಒಂದು ಪ್ರಕರಣದ ವಿಚಾರಣೆಯನ್ನ ನಡೆಸಲಿ. ಅವರು 25 ವರ್ಷಕ್ಕೂ ಅನುಭವ ಹೆಚ್ಚು ಅನುಭವ ಇರ್ತಕ್ಕಂತ ನ್ಯಾಯಾಧೀಶರಾಗಿರ್ಬೇಕು. ಒಂದು ಸೆನ್ಸ್ ಆಫ್ ಬ್ಯಾಲೆನ್ಸ್ ನಿಂದ ಒಂದು ಹೀಲಿಂಗ್ ಟಚ್ ನ ಅವಶ್ಯಕತೆ ಇದೆ. ಟೆಂಪರ್ ಗಳನ್ನ ಏರಿಸಿ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. 8 ವಾರಗಳ ತಡೆಯಾಜ್ಞೆ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ ಮುಂದುವರಿಸಿದೆ. ನೋಡಿ, ಈಗ ಸುಪ್ರೀಂ ಕೋರ್ಟ್ ಬೇಸಿಗೆಯ ರಜೆ ಸುಪ್ರೀಂ ಕೋರ್ಟ್ ಇರುತ್ತೆ, ಅದನ್ನ ಮುಗಿಸಿ ಬಂದು ನಾವು ಜುಲೈನಲ್ಲಿ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸ್ತೀವಿ. ಅಲ್ಲಿಯವರೆಗೆ ಡಿಸ್ಟ್ರಿಕ್ಟ್ ನ್ಯಾಯಾಧೀಶರು 91ರ ಪ್ರಕರಣದಲ್ಲಿ 2 ಮಹತ್ವಪೂರ್ಣ ಅಂಶಗಳಿದೆ. 1931ರಲ್ಲಿ ಮುಸ್ಲಿಂ ಪಕ್ಷವಾದಿಗಳು, ಅಂದ್ರೆ ಈಗಿನ ಮಸೀದಿಯ ಆಡಳಿತ ಮಂಡಳಿ ಇದೆ, ಅವರು ಒಂದು ಅರ್ಜಿಯನ್ನ ದಾಖಲಿಸಿದ್ರು ಬ್ರಿಟಿಷ್ ಇಂಡಿಯಾದಲ್ಲಿ. ಆ ಇಡೀ ಒಂದು ಆಸ್ತಿ ಏನಿದೆ ಅದನ್ನ ಮಸೀದಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು. 1991ರಲ್ಲಿ ಅಯೋಧ್ಯೆಯ ಪ್ರಕರಣದ ಒಂದು ಕಾನೂನು ಬಂತು. ಅಯೋಧ್ಯೆಯ ಪ್ರಕರಣದ ನಂತರ PV ನರಸಿಂಹರಾವ್ ಸರ್ಕಾರದ ಸಂದರ್ಭದಲ್ಲಿ ಒಂದು ಪ್ರಾರ್ಥನಾ ಮಂದಿರಗಳ ಒಂದು ಕಾನೂನನ್ನ ಹೊಸದಾಗಿ ತರಲಾಯಿತು. ಪಾರ್ಲಿಮೆಂಟ್ ನಲ್ಲಿ ಅದು ಪ್ರಮುಖವಾಗಿ 1947ರ ನಂತರ ಅಯೋಧ್ಯ ಪ್ರಕರಣವೊಂದನ್ನ ಬಿಟ್ಟು ಉಳಿದ ಯಾವುದೇ ಮಂದಿರ ಮಸೀದಿ ಚರ್ಚ್ ಯಾವುದೇ ಇದ್ರೂ ಕೂಡ ಅದರ ಸ್ವರೂಪ ಮತ್ತೆ ಬದಲಾಗಲ್ಲ ಅಂತಕ್ಕಂತ ಒಂದು ಕಾನೂನನ್ನ ತಂದಿತ್ತು। ಹೀಗಾಗಿ 1991ರ ವಾರಣಾಸಿ ಪಂಡಿತರು ಸಲ್ಲಿಸಿದಂತ ಅರ್ಜಿ ಏನಿದೆ ಆ ಅರ್ಜಿಯ ಮೇಂಟೇನಬಿಲಿಟಿ ಅಂದ್ರೆ ಅದು ಕಾನೂನಿನ ವ್ಯಾಖ್ಯೆಗೆ ಅನುಗುಣವಾಗಿ ವಿಚಾರಣೆಗೆ ಯೋಗ್ಯವಾ ಇಲ್ವಾ ಅಂತಕ್ಕಂತದ್ದನ್ನ ಜಿಲ್ಲಾ ನ್ಯಾಯಾಧೀಶರು ನಿರ್ಧರಿಸಬೇಕು। ತದನಂತರ ಸುಪ್ರೀಂ ಕೋರ್ಟ್ ಇಡೀ ಒಂದು ಅಂಜುಮನ್ ಸಲ್ಲಿಸಿದಂತ ಮೇಲ್ಮನವಿ ಅರ್ಜಿಯ ಬಗ್ಗೆ ತನ್ನ ಅಂತಿಮ ಆದೇಶವನ್ನ ನೀಡುತ್ತೆ। ಅಂದ್ರೆ ಬಿಡ ಅದನ್ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ 91ರ ಮೂಲ ಅರ್ಜಿ ಏನಿದೆ ಆ ಅರ್ಜಿಯ ವಿಚಾರಣೆಯಲ್ಲಿ ಇದು ಮಸೀದಿ ಅಲ್ಲ ಇದು ಮಂದಿರ, ಹೀಗಾಗಿ ಪೂಜೆಗೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂತ ಅರ್ಜಿಯ ಮೇಂಟೇನಬಿಲಿಟಿಯನ್ನ ಜಿಲ್ಲಾ ನ್ಯಾಯಾಧೀಶರು ನಿರ್ಧರಿಸಬೇಕು। ತದನಂತರ ಸುಪ್ರೀಂ ಕೋರ್ಟ್ ಸೆಷನ್ಸ್ ಕೋರ್ಟ್ ನಲ್ಲಿರ್ತಕ್ಕಂತ 5 ಮಹಿಳೆಯರು ಸಲ್ಲಿಸಿದಂತ ಪಿಟಿಷನ್ ಏನಿದೆ ಅದರಲ್ಲಿ ಆದೇಶವನ್ನ ನೀಡಬಹುದಾ ಬೇಡವಾ ಅಂತಕ್ಕಂಥದ್ದನ್ನ ನಿರ್ಣಯ ಮಾಡುತ್ತೆ। ಎರಡು ಪ್ರತ್ಯೇಕ ಪ್ರಕರಣಗಳು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಮುಂದುವರಿಯುತ್ತೆ ಸೆಷನ್ಸ್ ಕೋರ್ಟ್ಗೆ, ಜಿಲ್ಲಾ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನೀವು 91ರ ಅರ್ಜಿ ಏನಿದೆ ಅದರ ಮೇಂಟೇನಬಿಲಿಟಿ ಬಗ್ಗೆ ಇತ್ಯರ್ಥ ಮಾಡಿ ಅಂತಕ್ಕಂಥದ್ದನ್ನ। ಎಸ್ ಎಸ್ ಥ್ಯಾಂಕ್ ಯು ಪ್ರಶಾಂತ್ ತಮ್ಮ ಮಾಹಿತಿಗಾಗಿ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।